ಹಾಯ್, ನೀವೆಲ್ಲರೂ ಫ್ಲಿಪ್ಕಾರ್ಟ್, ಅಮೆಜಾನ್ ಮತ್ತೆ ಬೇರೆ ಬೇರೆ ಆಪ್ಸ್, ವೆಬ್ಸೈಟ್ಸ್ ಗಳಲ್ಲಿ ಶಾಪಿಂಗ್ ಮಾಡೇ ಇರ್ತೀರಾ. ಆದ್ರೆ ಇಲ್ಲೂ ಸ್ಕ್ಯಾಮ್ ನಡೆಯುತ್ತೆ ಅಂದ್ರೆ ನೀವು ನಂಬ್ತೀರಾ? ಈ ವಿಡಿಯೋ ನೋಡಿದ ಮೇಲೆ ನಂಬಲೇಬೇಕು. ಹಾಗಾದ್ರೆ ಆ ಸ್ಕ್ಯಾಮ್ ಯಾವುದು, ಅದರಿಂದ ಹೊರಗಡೆ ಬರೋದು ಹೆಂಗೆ, ಎಲ್ಲದರ ಬಗ್ಗೆನೂ ಇವತ್ತಿನ ವಿಡಿಯೋದಲ್ಲಿ ಹೇಳ್ತೀನಿ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಮಿಸ್ ಮಾಡದೆ ಕೊನೆ ತನಕ ನೋಡಿ. ಬೇಸಿಕಲಿ ನಿಮ್ಗೆ ಏನಾದರೂ ವಸ್ತು ಬೇಕನ್ಕೊಳ್ಳಿ, ಅಂದ್ರೆ ಮೊಬೈಲು, ಲ್ಯಾಪ್ಟಾಪು ಅಥವಾ ಬೇರೆ ಏನೇ ಆಗಿರ್ಬೋದು, ಅದಕ್ಕೆ ಎಲ್ಲಿ ಹುಡುಕ್ತೀರಾ? ಒಂದೋ ಗೂಗಲ್ ನೋಡ್ತೀರಾ, ಇಲ್ಲ ಯೂಟ್ಯೂಬ್ ಓಪನ್ ಮಾಡಿ ಯಾವುದೋ ಯೂಟ್ಯೂಬರ್ ಹೇಳೋ ರಿವ್ಯೂ ನೋಡ್ತೀರಾ. ಅಲ್ಲಿ ಸ್ವಲ್ಪ ಓಕೆ ಅನ್ಸಿದ್ರೆ ಡೈರೆಕ್ಟ್ ಆಗಿ ಅಮೆಜಾನ್ ಇಲ್ಲ ಫ್ಲಿಪ್ಕಾರ್ಟ್ ಯಾವುದೋ ಒಂದು ಆ್ಯಪ್ ಓಪನ್ ಮಾಡಿ ಸರ್ಚ್ ಮಾಡ್ತೀರಾ. ಅಲ್ಲಿ ಆ ಪರ್ಟಿಕ್ಯುಲರ್ ಪ್ರಾಡಕ್ಟ್ ಕಾಣಿಸಿದ ತಕ್ಷಣಕ್ಕೆ ನೀವೇನು ಡೈರೆಕ್ಟ್ ಆಗಿ ಆರ್ಡರ್ ಮಾಡಲ್ಲ, ಅದರಲ್ಲೂ ಮತ್ತೆ ರಿವ್ಯೂ ನೋಡ್ತೀರಾ. ಅಂದ್ರೆ ಎಷ್ಟು ಸ್ಟಾರ್ ಇದೆ ಅಂತ, 5 ಸ್ಟಾರ್ ಇದೆಯಾ, 3 ಸ್ಟಾರ್ ಇದೆಯಾ, ಇಲ್ಲ 2 ಸ್ಟಾರ್ ಇದೆಯಾ ಅಂತ. ಎಕ್ಸಾಂಪಲ್ಗೆ ನನಗೊಂದು ಛತ್ರಿ ಬೇಕು ಅನ್ಕೊಳ್ಳಿ, ನಾನೇನ್ ಮಾಡ್ತೀನಿ, ಫ್ಲಿಪ್ಕಾರ್ಟ್ ಅಮೆಜಾನ್ ಓಪನ್ ಮಾಡಿ ಸರ್ಚ್ ಮಾಡ್ತೀನಿ. ಅವಾಗಲ್ಲಿ ತುಂಬಾ ಛತ್ರಿ ಕಾಣಿಸುತ್ತೆ, ಆದ್ರೆ ನಾನೇನ್ ಮಾಡ್ತೀನಿ, ಒಳ್ಳೆ ಸ್ಟಾರ್ ರೇಟಿಂಗ್ ಇರೋ ಛತ್ರಿನೇ ಸೆಲೆಕ್ಟ್ ಮಾಡ್ತೀನಿ. ಯಾಕಂದ್ರೆ ತುಂಬಾ ಜನ ಆಲ್ರೆಡಿ ಯೂಸ್ ಮಾಡಿ ಒಳ್ಳೆ ರೇಟಿಂಗ್ ಕೊಟ್ಟಿದ್ದಾರೆ ಅಂದ್ರೆ ಆ ಪ್ರಾಡಕ್ಟ್ ಚೆನ್ನಾಗಿದೆ ಅಂತಾನೆ ಅರ್ಥ. ಸೊ ಅದನ್ನ ಆರ್ಡರ್ ಮಾಡಿದ್ರೆ ಯಾವುದೇ ತರ ನೆಗೆಟಿವಿಟಿ ಇರಲ್ಲ, ಒಳ್ಳೆ ಕ್ವಾಲಿಟಿ ಪ್ರಾಡಕ್ಟ್ ಸಿಗುತ್ತೆ ಅಂತ. ಆದ್ರೆ ಆ ಸ್ಟಾರ್ ರೇಟಿಂಗ್ ರಾಂಗ್ ಆದ್ರೆ, ಅಲ್ಲಿರೋ ರಿವ್ಯೂಗಳೇ ಫೇಕ್ ಆದ್ರೆ, ಇದೆಲ್ಲ ಒಂದು ದೊಡ್ಡ ಸ್ಕ್ಯಾಮ್ ಆದ್ರೆ, ರೀ ನಾನೇನ್ ತಮಾಷೆ ಮಾಡ್ತಿಲ್ಲ, ಅಂಡ್ ಈ ಸ್ಕ್ಯಾಮ್ ಮಾಡ್ತಿರೋದು ಯಾರು ಗೊತ್ತಾ, ಆ ಕಂಪನಿಯವರಲ್ಲ, ನೀವೇ. ಎಸ್, ನೀವು ಕೇಳಿಸ್ಕೊಂಡಿರೋದು ಕರೆಕ್ಟ್ ಆಗಿದೆ, ನೀವೇ ಆ ಸ್ಕ್ಯಾಮ್ ಮಾಡ್ತಿರೋದು. ನಮಗ್ ಸ್ವಲ್ಪ ಕಷ್ಟ ಆಗ್ತಿದೆ ಅಲ್ವಾ, ಇವಾಗ ಹೇಳ್ತೀನಿ ಕೇಳಿ ಅದ್ ಹೆಂಗೆ ಅಂತ. ನಮ್ದು ಕೋಸ್ಟಲ್ ಏರಿಯಾ, ಮಳೆ ಸ್ವಲ್ಪ ಜಾಸ್ತಿನೇ ಇರುತ್ತೆ. ಸೊ ಹಂಗಾಗಿ ಅಮೆಜಾನ್ ಅಲ್ಲಿ ಒಂದು ಛತ್ರಿ ಆರ್ಡರ್ ಮಾಡಿದೆ, ಒಳ್ಳೆ ಸ್ಟಾರ್ ರೇಟಿಂಗ್ ಇರೋ ಛತ್ರಿನೇ. ನೆಕ್ಸ್ಟ್ ದಿನಾನೇ ಆ ಆರ್ಡರ್ ನ ಡೆಲಿವರಿ ಕೂಡ ಮಾಡಿದ್ರು. ಸೊ ಹೊಸ ಛತ್ರಿ ತಗೊಂಡಿರೋ ಖುಷಿಲಿ ಅದನ್ನ ಓಪನ್ ಮಾಡಿದೆ, ಅಂಡ್ ನೀವು ನಂಬಲ್ಲ ಅಷ್ಟು ಕೆಟ್ಟದಾಗಿತ್ತು ಆ ಕ್ವಾಲಿಟಿ. ಅಂದ್ರೆ ಲೋಕಲ್ ಮಾರ್ಕೆಟ್ ಅಲ್ಲಿ 300 ರೂಪಾಯಿಗೆ ಸಿಗುವಂತ ಛತ್ರಿಗೆ ನಾನು 550 ರೂಪಾಯಿ ಪೇ ಮಾಡಿದ್ದೆ. ಅಂಡ್ ಆ ಛತ್ರಿಲಿ ಆಲ್ರೆಡಿ ಒಂದು ತೂತ್ ಬೇರೆ ಇತ್ತು, ನನಗೆ ಶಾಕ್ ಆಯ್ತು, ಹೆಂಗಿದಕ್ಕೆ ಅಷ್ಟು ಒಳ್ಳೆ ರೇಟಿಂಗ್ ಇರೋದಕ್ಕೆ ಸಾಧ್ಯ ಅಂತ. ಹಂಗೆ ಛತ್ರಿ ಮಡಚಿಟ್ಟು ಬಾಕ್ಸ್ ಕಡೆಗೆ ನೋಡಿದ್ರೆ ಅದರಲ್ಲಿ ಒಂದು ವಿಸಿಟಿಂಗ್ ಕಾರ್ಡ್ ತರ ಏನೋ ಇತ್ತು, ಅದನ್ನ ಎತ್ಕೊಂಡು ನೋಡಿದ್ರೆ ಪ್ರಾಡಕ್ಟ್ ಬಗ್ಗೆ ರಿವ್ಯೂ ಕೊಟ್ರೆ 50 ರೂಪೀಸ್ ಕ್ಯಾಶ್ ಬ್ಯಾಕ್ ಕೊಡ್ತೀವಿ ಅಂತ ಒಂದು ವಾಟ್ಸ್ಆ್ಯಪ್ ನಂಬರ್ ಬೇರೆ ಕೊಟ್ಟಿದ್ರು. ಏನಿದು ನೋಡೋಣ ಅಂತ ನಾನು ಮೆಸೇಜ್ ಮಾಡಿದ್ರೆ ಅವರು 5 ಸ್ಟಾರ್ ರೇಟಿಂಗ್ ಕೊಟ್ಟು ಒಳ್ಳೆ ರಿವ್ಯೂ ಬರೆದು ಸ್ಕ್ರೀನ್ ಶಾಟ್ ಕಳಿಸಿ 50 ರೂಪಾಯಿ ಫೋನ್ ಪೇ ಮಾಡ್ತೀನಿ ಅಂದ್ರು. ನಾನು ಸರಿ ಅಂತ ಅದನ್ನು ಮಾಡಿದೆ, ಅಂಡ್ ಆ ಸೆಲ್ಲರ್ ಹೇಳ್ದಂಗೆ 50 ರೂಪಾಯಿನ ವಾಪಸ್ ಕೂಡ ಕೊಟ್ರು. ಅಂಡ್ ಇನ್ನೊಂದು ಶಾಕಿಂಗ್ ವಿಷಯ ಏನು ಅಂದ್ರೆ, ಅದೇ ದಿನ ನಾನು ಫ್ಲಿಪ್ಕಾರ್ಟ್ ಅಲ್ಲಿ ಒಂದು ಬ್ಯಾಗ್ ಕೂಡ ತರಿಸಿದ್ದೆ, ಅದಕ್ಕೂ ಸೇಮ್ ಇದೇ ತರ ರೇಟಿಂಗ್ ಕೊಟ್ಟಿದ್ದಕ್ಕೆ 100 ರೂಪಾಯಿ ವಾಪಸ್ ಬಂತು. ನಂಗಂತೂ ಫುಲ್ ಶಾಕ್ ಆಯ್ತು. ಅಂದ್ರೆ ನಾನು ಇಲ್ಲಿ ತನಕ ನೋಡಿರೋ ರಿವ್ಯೂ ಎಲ್ಲ ಮಾಯಾ ಜಾಲನ ಅಂತ. ಇಲ್ಲಿ ಸೆಲ್ಲರ್ ತುಂಬಾ ಬುದ್ಧಿವಂತ, ಅವ್ನ್ ಪ್ರಾಡಕ್ಟ್ ಸೇಲ್ ಮಾಡೋದಕ್ಕೆ ಪ್ರಾಡಕ್ಟ್ ರೇಟ್ ನ ಸ್ವಲ್ಪ ಜಾಸ್ತಿ ಮಾಡಿ ಆಮೇಲೆ ಅದೇ ಜಾಸ್ತಿ ಮಾಡಿರೋ ದುಡ್ಡನ್ನ ರಿವ್ಯೂ ಕೊಟ್ಟಾಗ ನಿಮ್ಗೆ ವಾಪಸ್ ಕೊಡ್ತಾನೆ. ನೀವೇನ್ ಮಾಡ್ತೀರಾ, ಆ 50 ರೂಪಾಯಿ 100 ರೂಪಾಯಿಗೋಸ್ಕರ ಪ್ರಾಡಕ್ಟ್ ಚೆನ್ನಾಗಿದ್ರು ಚೆನ್ನಾಗಿಲ್ದೇ ಇದ್ರು 5 ಸ್ಟಾರ್ ರೇಟಿಂಗ್ ಕೊಟ್ಟು ಗುಡ್ ಅಂತ ರಿವ್ಯೂ ಬರೀತೀರಾ? ಇಲ್ಲಿ ಯಾವುದೇ ಪ್ರಾಡಕ್ಟ್ ಗಾದ್ರೂ ರಿವ್ಯೂ ಎಲ್ಲಿಂದ ಬರುತ್ತೆ, ಅದನ್ನ ಆರ್ಡರ್ ಮಾಡೋರಿಂದ ಬರುತ್ತೆ. ಅಂಡ್ ಆರ್ಡರ್ ಮಾಡ್ತಿರೋದು ಯಾರು, ನಾವೇ. ಸೊ ಈ ಪರ್ಟಿಕ್ಯುಲರ್ ಸ್ಕ್ಯಾಮ್ ಅಲ್ಲಿ ಇನ್ವಾಲ್ವ್ ಆಗಿರೋದು ಯಾರು, ನಾವೇ. ಅಂದ್ರೆ ನಾವೆಲ್ಲರೂ. ಸ್ಕ್ಯಾಮ್ ಅಂದ್ರೆ ಏನು, ಒಬ್ಬ ಎಲ್ರಿಗೂ ಮೋಸ ಮಾಡಿ ದೋಚ್ಕೊಂಡು ಹೋಗೋದು. ಆದ್ರೆ ಇಲ್ಲಿ ತುಂಬಾ ಜನರು ಅವ್ರಿಗೆ ಗೊತ್ತಿಲ್ದಂಗೆ ಅವರೇ ಮೋಸ ಮಾಡಿ ಯಾರೋ ಒಬ್ಬಂಗೆ ಬೆನಿಫಿಟ್ ಮಾಡ್ಕೊಡ್ತಿದ್ದಾರೆ. ಇದು ಮಾಮೂಲಿ ಸ್ಕ್ಯಾಮ್ ಅಲ್ಲ, ಮೆಗಾ ಸ್ಕ್ಯಾಮ್. ನಮ್ ದೇಶದಲ್ಲಿ ಇದೇ ಟ್ರೆಂಡ್ ಇವಾಗ. ನಂಗೆ ಗೊತ್ತು ನಿಮ್ಮಲ್ಲಿ ತುಂಬಾ ಜನರು ಈ ತರ ಮಾಡಿರ್ತೀರಾ ಅಂತ. ಆಕ್ಚುಲಿ ನಾನು ಇಷ್ಟೆಲ್ಲ ಆದ್ಮೇಲೆ ಆ ಪ್ರಾಡಕ್ಟ್ಗೆ ಕೊಟ್ಟಿರುವಂತ ರೇಟಿಂಗ್ ನ ಡಿಲೀಟ್ ಮಾಡಿ ಪ್ರಾಡಕ್ಟ್ನು ರಿಟರ್ನ್ ಮಾಡಿದೆ. ಸೊ ನಾನು ನಿಮ್ಗೆ ಏನ್ ಹೇಳ್ತೀನಿ ಅಂದ್ರೆ, ನಿಮ್ಗೇನಾದ್ರೂ ಈ ತರ ಕಾರ್ಡ್ ಕಾಣಿಸಿದ್ರೆ ಫಸ್ಟ್ ಅದನ್ನ ಹರಿದು ಡಸ್ಟ್ಬಿನ್ಗೆ ಹಾಕಿ. ಯಾಕಂದ್ರೆ ನೀವಿವಾಗ ದುಡ್ಡು ತಗೊಂಡು ರಿವ್ಯೂ ಕೊಡ್ತೀರಾ ಅನ್ಕೊಳ್ಳಿ, ಓಕೆ, ನಿಮ್ಗೇನೋ ಸಣ್ಣ ಅಮೌಂಟ್ ಸಿಗುತ್ತೆ. ಆದ್ರೆ ಬೇರೆ ಯಾರೋ ನಿಮ್ ರಿವ್ಯೂ ನೋಡಿ ಆ ಪ್ರಾಡಕ್ಟ್ ತಗೊಂಡು ಮೋಸ ಹೋಗ್ತಾರೆ. ಆಮೇಲೆ ಇನ್ಯಾರೋ ಯಾವ್ದೋ ಪ್ರಾಡಕ್ಟ್ ತಗೊಂಡು ರೇಟಿಂಗ್ ಕೊಡ್ತಾರೆ, ಆಮೇಲೆ ಅದೇ ಪ್ರಾಡಕ್ಟ್ ನ ನೀವು ತಗೊಂಡು ನೀವು ಮೋಸ ಹೋಗ್ತೀರಾ. ಅಂದ್ರೆ ನೀವೇನ್ ಮಾಡ್ತಿರೋ ಅದೇ ನಿಮ್ಗೆ ವಾಪಸ್ ಬರುತ್ತೆ. ಇದೊಂಥರ ಬೂಮರಂಗ್ ಎಫೆಕ್ಟ್ ಇದ್ದಂಗೆ. ಬಟ್ ನೀವು ಕೇಳ್ಬೋದು, ಪ್ರಾಡಕ್ಟ್ ಚೆನ್ನಾಗಿಲ್ಲ ಅಂದ್ರೆ ರಿಟರ್ನ್ ಹಾಕಿದ್ರಾಯ್ತು, ಅದ್ರಲ್ಲೇನಿದೆ ಅಂತ. ಆದ್ರೆ ತುಂಬಾ ಸಲ ಏನಾಗುತ್ತೆ, ಕೆಲವು ಪ್ರಾಡಕ್ಟ್ ಗೆ ರಿಟರ್ನ್ ಆಪ್ಷನ್ ಇರೋದೇ ಇಲ್ಲ, ಓನ್ಲಿ ರೀಪ್ಲೇಸ್ಮೆಂಟ್ ಆಪ್ಷನ್ ಮಾತ್ರನೇ ಇರುತ್ತೆ. ಇನ್ ಕೆಲವುದಕ್ಕೆ ಅದು ಇರಲ್ಲ, ನೀವು ರಿಟರ್ನ್ ಪಾಲಿಸಿನ ಓದ್ಬಿಟ್ಟು ತಗೊಂಡ್ರೆ ಓಕೆ. ಬಟ್ ತುಂಬಾ ಜನರು ಬೇರೆದೆಲ್ಲ ನೋಡ್ತಾರೆ, ಆದ್ರೆ ಇದನ್ನ ನೋಡೋದೇ ಇಲ್ಲ. ಒಂದ್ ವಿಚಾರ ಯಾವಾಗ್ಲೂ ತಲೆಯಲ್ಲಿ ಇಟ್ಕೊಳ್ಳಿ, ಯಾವ್ದೇ ಪ್ರಾಡಕ್ಟ್ ಆದ್ರೂ ಸರಿ ತುಂಬಾ ಒಳ್ಳೆ ರೇಟಿಂಗ್ ಇದ್ರೆ ನಂಬಕ್ ಹೋಗ್ಬೇಡಿ, ಪಕ್ಕ ಅದ್ರಲ್ಲಿ ಏನೋ ಸ್ಕ್ಯಾಮ್ ಇದೆ ಅಂತ ಅರ್ಥ. ಯಾಕಂದ್ರೆ ಎಲ್ಲಾರನ್ನು ಮೆಚ್ಚಕ್ಕೆ ಯಾರ ಹತ್ರನೂ ಆಗಲ್ಲ, ಪಾಸಿಟಿವ್ಸ್ ಇದ್ಮೇಲೆ ನೆಗೆಟಿವ್ಸ್ ಇರಲೇಬೇಕು. ಯಾವಾಗಾದ್ರೂ ಸರಿ ನೀವು ಪ್ರಾಡಕ್ಟ್ ತಗೋಬೇಕಾದ್ರೆ ನೀವು ಯಾರ ಹತ್ರ ತಗೋತಿದ್ದೀರಾ ಅಂತ ನಿಮ್ಗೆ ಗೊತ್ತಿರಬೇಕು. ಯಾಕಂದ್ರೆ ನೀವು ಅನ್ಕೋಬಹುದು, ನಾನು ಅಮೆಜಾನ್ ಅಲ್ಲಿ ತಗೋತಿದ್ದೀನಿ, ಫ್ಲಿಪ್ಕಾರ್ಟ್ ಅಲ್ಲಿ ತಗೋತಿದ್ದೀನಿ ಅಂತ. ಆದ್ರೆ ಅಮೆಜಾನ್, ಫ್ಲಿಪ್ಕಾರ್ಟ್ ಎಲ್ಲ ಪ್ಲಾಟ್ಫಾರ್ಮ್ ಅಷ್ಟೇ, ಅವರು ಜಾಸ್ತಿ ಪ್ರಾಡಕ್ಟ್ ಸೇಲ್ ಮಾಡಲ್ಲ. ನಿಮ್ಮ ಹತ್ರ ಯಾವ್ದಾದ್ರು ಪ್ರಾಡಕ್ಟ್ ಇದ್ರೆ ನೀವು ಬೇಕಾದ್ರೂ ಅದರಲ್ಲಿ ಸೇಲ್ ಮಾಡಬಹುದು, ಬಟ್ ಆ ಪರ್ಟಿಕ್ಯುಲರ್ ಪ್ಲಾಟ್ಫಾರ್ಮ್ ಗೆ ಕಮಿಷನ್ ಕೊಡ್ಬೇಕಷ್ಟೇ. ಸೊ ಇದರಲ್ಲಿ ತುಂಬಾ ಜನ ಬೇರೆ ಬೇರೆ ಸೆಲ್ಲರ್ಸ್ ಇರ್ತಾರೆ. ಸೊ ನೀವು ಪ್ರಾಡಕ್ಟ್ ನ ಪರ್ಚೇಸ್ ಮಾಡ್ಬೇಕಾದ್ರೆ ಆ ಪರ್ಟಿಕ್ಯುಲರ್ ಸೆಲ್ಲರ್ ಬಗ್ಗೆ ಅದರಲ್ಲಿ ರಿವ್ಯೂ ಇರುತ್ತೆ, ಅದನ್ನ ಓದ್ಬಿಟ್ಟು ತಗೋಬೇಕು. ಒಂದ್ ವೇಳೆ ಅವರು ಒಳ್ಳೆ ಸೆಲ್ಲರ್ ಆಗಿದ್ರೆ ಅಮೆಜಾನ್ ಅವರೇ ರೆಕಾಗ್ನೈಸ್ ಮಾಡಿ ಅಲ್ಲಿ ಅಮೆಜಾನ್ ಫುಲ್ ಫಿಲ್ಡ್ ಅಂತ ಹಾಕಿರ್ತಾರೆ, ಫ್ಲಿಪ್ಕಾರ್ಟ್ ಅಲ್ಲಿ ಫ್ಲಿಪ್ಕಾರ್ಟ್ ಅಶ್ಯೂರ್ಡ್ ಅಂತ ಹಾಕಿರ್ತಾರೆ. ಸೊ ಅಂತ ಸೆಲ್ಲರ್ಸ್ ಹತ್ರ ಮಾತ್ರನೇ ತಗೊಳ್ಳಿ. ಇದು ಯಾಕೆ ಇಂಪಾರ್ಟೆಂಟ್ ಗೊತ್ತಾ,
ಕೆಲವು ಸಲ ಏನಾಗುತ್ತೆ, ನೀವು ಯಾವ್ದೋ ಪ್ರಾಡಕ್ಟ್ ಆರ್ಡರ್ ಮಾಡ್ತೀರಾ ಬಟ್ ಇನ್ಯಾವುದೋ ಪ್ರಾಡಕ್ಟ್ ಬಂದಿರುತ್ತೆ. ಎಕ್ಸಾಂಪಲ್ಗೆ ನೀವು ಐಫೋನ್ ಆರ್ಡರ್ ಮಾಡಿ ನಿಮ್ಗೆ ಯಾವ್ದೋ ಆಂಡ್ರಾಯ್ಡ್ ಫೋನ್ ಬಂದ್ರೆ ಹೆಂಗ್ ಅನ್ಸುತ್ತೆ? ಅದೇ ಒಳ್ಳೆ ಸೆಲ್ಲರ್ ಹತ್ರ ತಗೊಂಡ್ರೆ ಹಿಂಗ ಆಗಲ್ಲ. ನೀವು 100 ರೂಪಾಯಿ ಕಮ್ಮಿ ಇದೆ ಅಂತ ಯಾವ್ದೋ ಒಂದು ಡುಬಾಕ್ ಸೆಲ್ಲರ್ ಹತ್ರ ತಗೊಂಡ್ರೆ ಹಿಂಗಾಗೋ ಚಾನ್ಸಸ್ ಇರುತ್ತೆ. ಆಮೇಲೆ ಬಾಯ್ ಬಿಡ್ಕೊಂಡ್ರೆ ಏನು ಯೂಸ್ ಇಲ್ಲ. ನಾವು ಐಫೋನ್ ಕಳಿಸಿದ್ವಿ, ನೀವೇ ಎಕ್ಸ್ಚೇಂಜ್ ಮಾಡಿದೀರಾ ಅಂದ್ಬಿಡ್ತಾರೆ. ಅದಕ್ಕೆ ಹೇಳಿದ್ದು ಫ್ಲಿಪ್ಕಾರ್ಟ್ ಅಶ್ಯೂರ್ಡ್ ಇಲ್ಲ ಅಮೆಝಾನ್ ಫುಲ್ಫಿಲ್ಡ್ ಅಥವಾ ಬೇರೆ ಯಾವುದೇ ಆ್ಯಪ್ ಅಥವಾ ವೆಬ್ಸೈಟ್ ಅಲ್ಲಿ ನಿಮ್ಗೆ ಎಲ್ಲಿ ಸರಿ ಅನ್ಸುತ್ತೋ ಅಲ್ಲಿನ ಟ್ರಸ್ಟೆಡ್ ಸೆಲ್ಲರ್ ಹತ್ರ ಮಾತ್ರನೇ ತಗೊಳ್ಳಿ. ನೀವು ಆನ್ಲೈನ್ ಅಲ್ಲಿ ಏನೇ ಆರ್ಡರ್ ಮಾಡಿದ್ರು ಸೇಫ್ಟಿಗೆ ಅಂತ ಬಾಕ್ಸ್ ಓಪನ್ ಮಾಡ್ಬೇಕಾದ್ರೆ ಮೊಬೈಲ್ ಅಲ್ಲೇ ಒಂದು ವಿಡಿಯೋ ಮಾಡ್ಕೊಳ್ಳಿ. ಇದರಿಂದ ನಿಮ್ಗೆ ಏನಾದ್ರೂ ಡೂಪ್ಲಿಕೇಟ್ ಪ್ರಾಡಕ್ಟ್ ಬಂದ್ರೆ ಆ ವಿಡಿಯೋ ಇಟ್ಕೊಂಡು ಕನ್ಸ್ಯೂಮರ್ ಕೋರ್ಟ್ ಗೆ ಹೋಗೋದಕ್ಕೆ ಅಥವಾ ಆ ಪರ್ಟಿಕ್ಯುಲರ್ ಆಪ್ ಅವ್ರನ್ನ ಕೇಳೋದಕ್ಕೆ ಹೆಲ್ಪ್ ಆಗುತ್ತೆ. ಇನ್ನೊಂದೇನಂದ್ರೆ, ನೀವು ಕೆಲವು ಸಿನಿಮಾ ಟ್ರೈಲರ್ ಅಥವಾ ಸಾಂಗ್ಸ್ ನೋಡಿದ್ರೆ ಮಿಲಿಯನ್ ಗಟ್ಟಲೆ ವ್ಯೂಸ್ ಹೋಗಿರುತ್ತೆ ಬಟ್ ತುಂಬಾ ಸಲ ನೀವು ಅದ್ರ ಹೆಸರೇ ಕೇಳಿರಲ್ಲ. ಪ್ಲೇ ಸ್ಟೋರ್ ಅಲ್ಲಿ ಕೆಲವು ಆಪ್ಗಳು ಅಷ್ಟೇ ಮಿಲಿಯನ್ ಗಟ್ಟಲೆ ಡೌನ್ಲೋಡ್ಸ್ ಇರುತ್ತೆ, ಆದ್ರೆ ನಿಮ್ಗೆ ಅದ್ರ ಹೆಸರೇ ಗೊತ್ತಿರಲ್ಲ. ಇವಾಗ ನಾ ನಿಮ್ಗೆ ಇದನ್ ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ಹಿಂಗ್ ಮಾಡೋದಕ್ಕೆ ಅವರು ಬಾಟ್ಸ್ ನ ಯೂಸ್ ಮಾಡ್ತಾರೆ. ಇದೇ ಟೆಕ್ನಿಕ್ ನ ಇವಾಗ ಕೆಲವು ಸೆಲ್ಲರ್ಸ್ ಗಳು ಯೂಸ್ ಮಾಡ್ತಿದ್ದಾರೆ. ಅಂದ್ರೆ ತಮ್ಮ ಪ್ರಾಡಕ್ಟ್ಸ್ ಗೆ ಬಾಟ್ ಮೂಲಕ ಫೇಕ್ ರಿವ್ಯೂ ಹಾಕ್ಸೋರು ಕೂಡ ಇದಾರೆ. ಸೊ ಆನ್ಲೈನ್ ಶಾಪಿಂಗ್ ಮಾಡ್ಬೇಕಾದ್ರೆ ನೀವು ತುಂಬಾನೇ ಹುಷಾರಾಗಿರ್ಬೇಕು. ನೀವು ಟೆಲಿಗ್ರಾಮ್ ಮತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ ಕೆಲವು ಪೇಜ್ ನೋಡಿರ್ತೀರ, ಬ್ರಾಂಡೆಡ್ ಪ್ರಾಡಕ್ಟ್ಸ್ ನ ತುಂಬಾ ಕಮ್ಮಿ ರೇಟ್ ಗೆ ಕೊಡ್ತೀವಿ ಅಂತ ಹಾಕಿರ್ತಾರೆ. ಬಟ್ ಅದನ್ನ ನಂಬೇಡಿ. 40,000 ರೂಪಾಯಿ ಆಪಲ್ ವಾಚು 1,000ಕ್ಕೆ ಸಿಗುತ್ತೆ ಅಂತ ಖುಷಿ ಪಡಬೇಡಿ, 100% ಸಿಗಲ್ಲ. ಕೊನೆ ಪಕ್ಷ ಇವರು ಫಸ್ಟ್ ಕಾಪಿನೂ ಕಳಿಸಲ್ಲ, ಯಾವ್ದೋ ಇಟ್ಕೆ ಪೀಸು ಅಥವಾ ಇನ್ನೇನೋ ಕೊಟ್ಟು ಯಾಮಾರಿಸ್ತಾರೆ, ಮತ್ತೆ ಅದನ್ನ ರಿಟರ್ನ್ ಮಾಡಕ್ಕೂ ಆಗಲ್ಲ. ಇದು ಬರೀ ವಾಚ್ ಅಂತಲ್ಲ, ಯಾವ್ದೇ ಪ್ರಾಡಕ್ಟ್ ಆದ್ರೂ ಅಷ್ಟೇ. ನಿಮಗೆ ಆಲ್ರೆಡಿ ಗೊತ್ತಿರುವಂತ ಯಾವ್ದೇ ಇ ಕಾಮರ್ಸ್ ಆಪ್ಸ್ ಗಳಲ್ಲಿ ಮಾತ್ರನೇ ಪರ್ಚೇಸ್ ಮಾಡಿ. ಯಾಕಂದ್ರೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟೆಲಿಗ್ರಾಮ್ ಇವೆಲ್ಲ ಇ ಕಾಮರ್ಸ್ ಆಪ್ ಅಲ್ಲ, ಅಲ್ಲಿರೋದೆಲ್ಲ ಆಲ್ಮೋಸ್ಟ್ ಸ್ಕ್ಯಾಮರ್ಸ್ ಗಳೇ. ಅಂದ್ರೆ ಅಲ್ಲಿ ಜೆನ್ವಿನ್ ಸೆಲ್ಲರ್ಸ್ ಇರೋದೇ ಇಲ್ಲ ಅಂತಲ್ಲ, ಬಟ್ ಅವ್ರು ಈ ತರ ಜುಗಾರ್ಡ್ ಆಫರ್ ಖಂಡಿತ ಕೊಡಲ್ಲ. ತುಂಬಾ ಸಲ ನ್ಯೂಸ್ ಪೇಪರ್ಸ್ ಎಲ್ಲ ಆಡ್ ಬರ್ತಿರುತ್ತೆ, 15,000 ರೂಪಾಯಿ ಫೀಚರ್ಸ್ ಇರುವಂತ ಮೊಬೈಲ್ ನ ಬರೀ 3,000ಕ್ಕೆ ಕೊಡ್ತೀವಿ ಅಂತ. ಅದ್ರಲ್ಲೂ ಬ್ಲೂಟೂತ್, ಪವರ್ ಬ್ಯಾಂಕ್ ಅಂತ ಮತ್ತಷ್ಟು ಪ್ರೀ ಪ್ರಾಡಕ್ಟ್ ಬೇರೆ. ಬಟ್ ನೀವು ಡೀಪ್ ಆಗಿ ಅಬ್ಸರ್ವ್ ಮಾಡಿ ನೋಡಿದ್ರೆ ಅವ್ರು ಬರೆದಿರುವಂತ ಬ್ರ್ಯಾಂಡ್ ಹೆಸರಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇರುತ್ತೆ. ಅವ್ರು ನಿಮ್ಗೆ ಯಾವ್ದೋ ಚೈನಾ ಪ್ರಾಡಕ್ಟ್ ಕಳಿಸ್ತಾರೆ ಅಂಡ್ ತುಂಬಾ ಸಲ ಅದೂ ಸಿಗಲ್ಲ. ಕೊನೆಗೆ ಯಾವ್ದೋ ಮರದ ಪೌಡರ್, ಚಾಕ್ ಪೀಸು ಅಥವಾ ಇಟ್ಕೆ ಪೀಸೆ ಗತಿ. ಇನ್ ಕೆಲವು ಸಲ ಫ್ಲಿಪ್ಕಾರ್ಟ್, ಅಮೆಝಾನ್ ಯಾವ್ದೋ ಲಿಂಕ್ ನ ವಾಟ್ಸ್ಆಪ್ ಅಲ್ಲಿ 30 ಜನಕ್ಕೆ ಶೇರ್ ಮಾಡಿದ್ರೆ ನಿಮ್ಗೆ ಅದ್ ಫ್ರೀ ಸಿಗುತ್ತೆ, ಇದ್ ಫ್ರೀ ಸಿಗುತ್ತೆ ಅಂತೆಲ್ಲ ಇರುತ್ತೆ. ಬಟ್ ನೀವೇ ಯೋಚನೆ ಮಾಡಿ, ಅವ್ರಿಗೇನಾದ್ರೂ ತಲೆ ಕೆಟ್ಟಿದ್ಯಾ ಫ್ರೀಯಾಗಿ ಕೊಡೋದಕ್ಕೆ? ಇದೆಲ್ಲ ಸ್ಕ್ಯಾಮರ್ಸ್ ಕ್ರಿಯೇಟ್ ಮಾಡುವಂತಹ ಮಾಯಾ ಜಾಲ ಅಷ್ಟೇ. ಬೇಕಾದ್ರೆ ನೆಕ್ಸ್ಟ್ ಟೈಮ್ ನಿಮ್ಗೆ ಯಾರಾದ್ರೂ ವಾಟ್ಸ್ಆಪ್ ಅಲ್ಲಿ ಫ್ಲಿಪ್ಕಾರ್ಟ್ ಮತ್ತೆ ಅಮೆಝಾನ್ ಇಷ್ಟು ಜನಕ್ಕೆ ಶೇರ್ ಮಾಡಿ, ಅದ್ ಸಿಗುತ್ತೆ ಇದು ಸಿಗುತ್ತೆ ಅನ್ನೋ ಮೆಸೇಜ್ ಕಳಿಸಿದ್ರೆ, ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಡಿ. ಡೈರೆಕ್ಟ್ ಆಗಿ ಆ ಪರ್ಟಿಕ್ಯುಲರ್ ಆಪ್ ನ ಓಪನ್ ಮಾಡಿ ಚೆಕ್ ಮಾಡಿ, ಪಕ್ಕ ಅದರಲ್ಲಿ ಈ ಆಫರ್ ಬಗ್ಗೆ ತೋರಿಸೋದೇ ಇಲ್ಲ. ಅಂಡ್ ಒಂದ್ ವೇಳೆ ನೀವು ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರು ಆ ಲಿಂಕ್ ಆಪ್ ಅಲ್ಲಿ ಓಪನ್ ಆಗಲ್ಲ, ಯಾವ್ದೋ ವೆಬ್ಸೈಟ್ ಅಲ್ಲಿ ಓಪನ್ ಆಗುತ್ತೆ. ನೀವು ಏನೇ ತಗೊಂಡ್ರು ಸರಿ, ಅದನ್ನ ನಿಮಗ್ ಬೇಕಾಗಿರೋ ಆಪ್ ಗಳಲ್ಲೇ ತಗೊಳ್ಳಿ, ಆದ್ರೆ ವೆಬ್ಸೈಟ್ ಅಲ್ಲಿ ತಗೋಬೇಡಿ. ಯಾಕಂದ್ರೆ ತುಂಬಾ ಸಲ ಸ್ಕ್ಯಾಮರ್ಸ್ ಗಳು ಈ ಫ್ಲಿಪ್ಕಾರ್ಟ್, ಅಮೆಝಾನ್ ಅಥವಾ ಬೇರೆ ಇನ್ಯಾವುದೇ ಹೆಸರಲ್ಲಿ ಫೇಕ್ ವೆಬ್ಸೈಟ್ ಕ್ರಿಯೇಟ್ ಮಾಡಿ ಬೆಂಕಿ ಆಫರ್ಸ್ ಕೊಡ್ತಿರ್ತಾರೆ. ಆದ್ರೆ ಅಲ್ಲಿ 100 ರೂಪಾಯಿ ಉಳ್ಸಕ್ ಹೋಗಿ 1,000 ರೂಪಾಯಿ ಕಳ್ಕೋಬೇಡಿ, ಪಕ್ಕ ಅದು ಸ್ಕ್ಯಾಮ್ ಆಗಿರುತ್ತೆ. ಮೇನ್ಲಿ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಅಲ್ಲಿ ತುಂಬಾ ಜನರು ಮೋಸ ಹೋಗ್ತಿದ್ದಾರೆ. ಮ್ಯಾಕ್ಸಿಮಮ್ ಇಲ್ಲಿ ಸಿಗೋ ಆಫರ್ಸ್ ಎಲ್ಲ ಫೇಕ್ ಆಗಿರುತ್ತೆ. ದಯವಿಟ್ಟು ಇಂಥ ಟ್ರ್ಯಾಪ್ ಗಳಿಗೆ ಬೀಳ್ಬೇಡಿ. ಅವ್ರು ತೋರಿಸುವಂತ ಕಸ್ಟಮರ್ ಫೀಡ್ಬ್ಯಾಕ್ ಸ್ಕ್ರೀನ್ ಶಾಟ್ ಗಳು, ಆರ್ಡರ್ ಡೆಲಿವರಿ ಮಾಡ್ತಿರುವಂತ ಫೋಟೋಸು ಎಲ್ಲ ಸುಳ್ಳು. ಬಿಕಾಸ್ ನೀವೇ ಯೋಚನೆ ಮಾಡಿ ನೋಡಿ, ಅವರು ಅಷ್ಟೊಂದು ಸಾಚೆ ಆಗಿದ್ರೆ ನಿಮ್ಗೆ ಬಾಕ್ಸ್ ಓಪನ್ ಮಾಡಿ ಪ್ರಾಡಕ್ಟ್ ನ ನೋಡಿದ್ಮೇಲೆ ಪೇ ಮಾಡೋ ಆಪ್ಷನ್ ನ ಏನು ಕೊಡ್ತಿಲ್ಲ. ಒಂದ್ ವಿಷಯನ ಯಾವಾಗ್ಲೂ ತಲೆಯಲ್ಲಿ ಇಟ್ಕೊಳ್ಳಿ, ಯಾವಾಗ್ಲಾದ್ರೂ ಸರಿ ಅದು ಆನ್ಲೈನ್ ಆಗಿರ್ಬೋದು ಅಥವಾ ಆಫ್ಲೈನ್ ಆಗಿರ್ಬೋದು, ಯಾವುದೇ ವಸ್ತು ನಿಮ್ಗೆ ಭಾರಿ ಡಿಸ್ಕೌಂಟ್ ಅಲ್ಲಿ ಸಿಗುತ್ತೆ ಅಂದ್ರೆ ಅದನ್ನ ನಂಬಕ್ ಹೋಗ್ಬೇಡಿ. ಅಂದ್ರೆ 50,000 ರೂಪಾಯಿ ಐಟಮ್ 5,000 ರೂಪಾಯಿಗೆ ಸಿಗುತ್ತಲ್ಲ, ಈ ತರದ್ದು ಇದರಲ್ಲಿ ಪಕ್ಕ ಏನಾದ್ರೂ ಸ್ಕ್ಯಾಮ್ ಇರುತ್ತೆ. ಯಾಕಂದ್ರೆ ಅಷ್ಟು ಕಮ್ಮಿ ರೇಟಿಗೆ ಕೊಟ್ರೆ ಅವ್ರಿಗೆ ಹೆಂಗ್ ವರ್ಕ್ಔಟ್ ಆಗುತ್ತೆ ಅನ್ನುವಂತ ಒಂದು ಸಿಂಪಲ್ ಲಾಜಿಕ್ ನ ನೀವು ಅರ್ಥ ಮಾಡ್ಕೊಂಡ್ರೆ ಸಾಕು, ಇಂಥ ಟ್ರ್ಯಾಪ್ ಇಂದ ಆರಾಮಾಗಿ ತಪ್ಪಿಸ್ಕೋಬಹುದು. ಯಾಕಂದ್ರೆ ನಿಮಗ್ ಲಾಭ ಮಾಡಕ್ಕೆ ಯಾರು ಬಿಸ್ನೆಸ್ ಮಾಡಲ್ವಲ್ಲ. ಸೊ ಇಷ್ಟ ಇವತ್ತಿನ ವಿಡಿಯೋ. ಕೊನೆದಾಗಿ ಇನ್ನೊಂದು ಹೇಳ್ತೀನಿ, ನಮ್ಗೆ ಕೆಲವೊಂದು ಪ್ರಮೋಷನ್ ಎನ್ಕ್ವೈರೀಸ್ ಗಳು ಇವಾಗ ಇವಾಗ ಬರಕ್ ಶುರುವಾಗಿದೆ. ಅಂದ್ರೆ ಈ ಆನ್ಲೈನ್ ಬೆಟ್ಟಿಂಗ್ ಆಪ್ಸ್, ಲೋನ್ ಆಪ್ಸ್ ಈ ತರದ್ದು, ಅಂತವ್ರಿಗೆ ನಾನು ಏನ್ ಹೇಳ್ತೀನಿ ಅಂದ್ರೆ, ನಾನು ಸಮಾಜಕ್ಕೆ ರಾಂಗ್ ಮೆಸೇಜ್ ಕೊಡುವಂತ ಯಾವ್ದೇ ಪ್ರಾಡಕ್ಟ್ ನ ಪ್ರಮೋಟ್ ಮಾಡಲ್ಲ. ದಯವಿಟ್ಟು ನಿಮ್ಮ ಪ್ರಾಡಕ್ಟ್ ಜೆನ್ವಿನ್ ಆಗಿದ್ದು ಅದರಿಂದ ಜನಕ್ಕೆ ಯೂಸ್ ಆಗೋದಾದ್ರೆ ಮಾತ್ರನೇ ನನ್ನ ಹತ್ರ ಬನ್ನಿ, ಇಲ್ಲ ಅಂದ್ರೆ ಬರ್ಲೇಬೇಡಿ. ದುಡ್ಡು ಕೊಟ್ರೆ ಕೆಟ್ ಪ್ರಾಡಕ್ಟ್ ನ ಪ್ರಮೋಟ್ ಮಾಡೋದಕ್ಕೆ ಯೂಟ್ಯೂಬ್ ಅಲ್ಲಿ 1,000 ಚಾನೆಲ್ ಗಳಿದಾವೆ, ಅವ್ರ ಹತ್ರನೇ ಹೋಗಿ. ಇಲ್ಲಿ ತನಕ ವಿಡಿಯೋ ನೋಡಿದಕ್ಕೆ ಧನ್ಯವಾದ. ದಯವಿಟ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿಯ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಸಾಧ್ಯ ಆದಷ್ಟು ಶೇರ್ ಮಾಡಿ, ಅವರೆಲ್ಲರೂ ಮೋಸ ಹೋಗೋದನ್ನ ತಪ್ಪಿಸಿ. ಮತ್ತೆ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಾಮೆಂಟ್ ಅಲ್ಲಿ ಹೇಳಕ್ಕೆ ಮರಿಬೇಡಿ. ನಿಮಗೆ ಯಾರಿಗಾದ್ರೂ ಆನ್ಲೈನ್ ಶಾಪಿಂಗ್ ಮಾಡಿ ಮೋಸ ಆಗಿದ್ರೆ ಅದನ್ನು ಕಾಮೆಂಟ್ ಅಲ್ಲಿ ಹೇಳಿ. ಮುಂದಿನ ವಿಡಿಯೋದಲ್ಲಿ ನಾವು ಮತ್ತೆ ಸಿಗೋಣ. ಅಲ್ಲಿ ತನಕ ನಮ್ಮ ಬೇರೆ ವಿಡಿಯೋಗಳನ್ನ ನೋಡ್ತಾ ಇರಿ.